ಅಭಿನಯ್ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ಪ್ಯಾಲ್ವಾನ್ ಸಿನಿಮಾ ಇಂದು ದೇಶ ವಿದೇಶಗಳಲ್ಲಿ ತೆರೆಗೆ ಬಂದಿದೆ. ಸೆಪ್ಟೆಂಬರ್ 12 3,000ಕ್ಕೂ ಹೆಚ್ಚು ತೆರೆಗಳಲ್ಲಿ ರಿಲೀಸ್ ಆಗ್ತಾ ಇರೋ ಸುದೀಪ್ ನಟನೆಯ ಪ್ಯಾಲ್ವಾನ್ ಸಿನಿಮಾ ಬಗ್ಗೆ ಅಭಿಮಾನಿಗಳ ಕಾತುರ ಸಂಭ್ರಮ ಮುಗಿಲು ಮುಟ್ಟಿದ್ದು, ಇದೇ ಮೊದಲ ಬಾರಿಗೆ ಸುದೀಪ್ ಅವರು ಕುಸ್ತಿಪಟು ಹಾಗೂ ಬಾಕ್ಸರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಾವು ಮೊದಲು ಅಂದುಕೊಂಡಿದ್ದು ಕೇವಲ ಕನ್ನಡ ಸಿನಿಮಾ ಅಂತ, ನಂತರ ಅದು ಊಹೆಗೂ ಮೀರಿದ ಚಿತ್ರವಾಯಿತು. ಹಾಗೆ ಆಗೋದಕ್ಕೆ ಕಾರಣ ಆಯ್ಕೆ ಮಾಡಿಕೊಂಡಂತಹ ಕಥೆ ಮತ್ತು ಮೇಕಿಂಗ್ ಹಾಗೆ ತಾರಾಗಣ. ಈ ಸಂಗಮವೇ ಸಿನಿಮಾ ನೋಡುವಂತೆ ಪ್ರೇರೇಪಿಸುತ್ತಿದೆ ಎನ್ನುತ್ತಾರೆ ಸಿನಿಮಾದ ನಿರ್ದೇಶಕರಾದ ಎಸ್ ಕೃಷ್ಣ ಅವರು. ಈ ಸಿನಿಮಾದ ಕುರಿತು ನಿರ್ದೇಶಕ ಕೃಷ್ಣ ಹೇಳಿದ್ದಿಷ್ಟು, ಪೆಲ್ವಾನ್ ನನ್ನ ಕಲ್ಪನೆಯಾದರೂ ಸುದೀಪ್ ಅವರು ಅದಕ್ಕೆ ಜೀವ ತುಂಬಿದ್ರು. ಇವತ್ತು ಈ ಸಿನಿಮಾ ಹಲವು ಭಾಷೆಗಳಲ್ಲಿ ಬಿಡುಗಡೆ ಆಗುತ್ತಿರುವುದಕ್ಕೆ ಕಾರಣ ಅವರೇ. ಈ ಚಿತ್ರಕ್ಕಾಗಿ ಅವರು ಮಾಡಿಕೊಂಡಂತಹ ತಯಾರಿಯನ್ನ ಮರೆಯುವಂತಿಲ್ಲ. ಅವರ ಅಭಿಮಾನಿಗಳ ಜೊತೆ ಜೊತೆಗೆ ಸಿನಿಮಾ ನೋಡುವ ಪ್ರತಿಯೊಬ್ಬರಿಗೂ ಇಷ್ಟವಾಗುವಂತಹ ಅಂಶಗಳು ಸಿನಿಮಾದಲ್ಲಿವೆ. ಇದೇ ಸಿನಿಮಾದ ವಿಶೇಷತೆ ಎಂದು ಅವರು ಹೇಳಿದ್ದಾರೆ. ಇದು ಕ್ರೀಡೆಯನ್ನ ಆಧರಿಸಿರುವಂತಹ ಸಿನಿಮಾ. ಪ್ರತಿಯೊಬ್ಬರು ಕ್ರೀಡೆಯ ಜೊತೆಗೆ ಭಾವನಾತ್ಮಕ ಸಂಬಂಧ ಬೆಳೆಸಿಕೊಂಡಿದ್ದಾರೆ. ಹೀಗಾಗಿ ಪೆಲ್ವಾನ್ ಎಲ್ಲಾ ವರ್ಗದ ಜನರಿಗೂ ಇಷ್ಟವಾಗುವಂತಹ ಚಿತ್ರ ಆಗುತ್ತೆ ಎನ್ನುತ್ತಾರೆ. ಈ ಸಿನಿಮಾ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ ಮತ್ತು ಹಿಂದಿಯಲ್ಲಿ ಏಕಕಾಲಕ್ಕೆ ಬಿಡುಗಡೆ ಆಗ್ತಾ ಇದ್ದು, ಆಯಾ ಭಾಷೆಗಳಲ್ಲಿ ಆಕರ್ಷಕ ಶೀರ್ಷಿಕೆ ಇಡಲಾಗಿದೆ. ಈಗಾಗಲೇ ರಿಲೀಸ್ ಆಗಿರುವ ಟ್ರೇಲರ್ ಮತ್ತು ಟೀಸರ್ ಮತ್ತು ಹಾಡುಗಳು ಗಮನ ಸೆಳೆದಿದ್ದರಿಂದ ನಿರೀಕ್ಷೆ ಹೆಚ್ಚಾಗಿದೆ. ಈ ಸಿನಿಮಾದ ಮತ್ತೊಂದು ಹೆಚ್ಚುಗಾರಿಕೆ ಏನಪ್ಪಾ ಅಂದ್ರೆ, ಇದೇ ಮೊದಲ ಬಾರಿಗೆ ದಕ್ಷಿಣ ಭಾರತ ಸಿನಿಮಾದಲ್ಲಿ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಅವರು ಕಾಣಿಸಿಕೊಂಡಿದ್ದಾರೆ. ನಾನಾ ಭಾಷೆಯ ಕಲಾವಿದರ ಸಂಗಮವೇ ಈ ಚಿತ್ರದಲ್ಲಿದೆ. ಅದ್ದೂರಿಯಾಗಿ ಮೂಡಿಬಂದ ಕನ್ನಡ ಸಿನಿಮಾ ಇದು, ಹೀಗೆಂದು ಹೇಳಿಕೊಳ್ಳಲು ನನಗೆ ಹೆಮ್ಮೆ ಅನಿಸುತ್ತದೆ ಎನ್ನುತ್ತಾರೆ ನಿರ್ದೇಶಕ ಕೃಷ್ಣ ಅವರು. 3,000ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಪೆಲ್ವಾನ್ ರಿಲೀಸ್ ಆಗ್ತಾ ಇದ್ದು, RRR ಮೋಷನ್ ಪಿಕ್ಚರ್ಸ್ ಲಾಂಛನದ ಅಡಿಯಲ್ಲಿ ಈ ಸಿನಿಮಾ ಮೂಡಿಬಂದಿದೆ. ಸ್ವಪ್ನ ಕೃಷ್ಣ ನಿರ್ಮಾಪಕಿಯಾಗಿದ್ದಾರೆ, ಆಕಾಂಕ್ಷ ಈ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಇನ್ನು ಕಬೀರ್ ದುಹಾನ್ ಸಿಂಗ್, ಶರತ್ ಲೋಹಿತಾಶ್ವಾ ಸೇರಿದಂತೆ ಹಲವಾರು ಕಲಾವಿದರು ತಾರಾಬಳಗದಲ್ಲಿ ಇದ್ದಾರೆ.